सीएम आगे सिद्धरामय्यनवरे आय्के आगिरुवंतद्दु शनिवार प्रमाण वचन कार्यक्रम नडेयलिदे इन्नु इदक्के संबंधपट्टंते ओंदकडेयल्लि बीजेपी मत्तु कांग्रेस सुद्दिगोष्ठियन्न कूड नडेसुत्तारे मे 13रंदे नूतन मुख्यमंत्री हेसरन्न घोषिसिद्दु टीवी 5 कन्नड यावुदे रीतियादंत गोंदलद सुद्दि इरलिल्ल कांग्रेस उन्नत मूलगळ माहितिय मेरेगे हेसरन्न घोषिसिद्दु टीवी 5 ಯಾವುದೇ ರೀತಿಯಾದಂತ ದಾರಿ ತಪ್ಪಿಸುವಂತ ಸುದ್ದಿಯನ್ನ ಪ್ರಸಾರ ಮಾಡಿರಲಿಲ್ಲ ನಾವು ಸಿದ್ದರಾಮಯ್ಯನವರೇ 5 ವರ್ಷ ಸಿಎಂ ಅಂತ ವರದಿಯನ್ನ ಮಾಡಿತ್ತು ಟಿವಿ 5 ಕನ್ನಡ ಉಳಿದೆಲ್ಲ ಚಾನೆಲ್ ಗಳಿಗಿಂತ 5 ದಿನ ಮೊದಲೇ ನಿಖರ ವರದಿಯನ್ನ ಮಾಡಿದ್ದು ನಾವೇ ನಿಮ್ಮ ಟಿವಿ 5 ನಿಖರವಾದಂತ ವರದಿಯನ್ನ ನೀಡಿತ್ತು ಚುನಾವಣಾ ಫಲಿತಾಂಶದ ದಿನವೇ ನೂತನ ಸಿಎಂ ಸಿದ್ದರಾಮಯ್ಯ ಅಂತ ವರದಿಯನ್ನ ಮಾಡಿದಂತ ಏಕೈಕ ಚಾನೆಲ್ ಅಂದ್ರೆ ಅದು ನಿಮ್ಮ ಟಿವಿ 5 ಕನ್ನಡ ಟಿವಿ 5 ನಡೆಸಿದಂತ ಸಮೀಕ್ಷೆಯಲ್ಲಿ ಕೂಡ ಸಿದ್ದರಾಮಯ್ಯನವರಿಗೆ 40% ಜನ ಬೆಂಬಲ ಇದೆ ಅನ್ನೋದನ್ನ ಕೂಡ ನಾವು ಹೇಳಿದ್ವಿ ಕಾಂಗ್ರೆಸ್ ಹೈಕಮಾಂಡ್ ಮೂಲಗಳಿಂದಲೇ ಟಿವಿ 5 ಮಾಹಿತಿಯನ್ನ ಪಡೆದು ನಿಖರವಾದಂತ ಸುದ್ದಿಯನ್ನ ಪ್ರಸಾರ ಮಾಡಿದ್ವಿ ಚುನಾವಣಾ ರಿಸಲ್ಟ್ ಬರ್ತಾ ಇದ್ದಂತೆ ಸಿದ್ದರಾಮಯ್ಯನವರ ಹೆಸರು ಫೈನಲ್ ಅಂತ ಹೇಳಿದಂತ ಏಕೈಕ ನ್ಯೂಸ್ ಚಾನೆಲ್ ಅದು ಟಿವಿ 5 ಕನ್ನಡ ರಾಹುಲ್ ಗಾಂಧಿ ಹಾಗೂ ಮಲ್ಲಿಕಾರ್ಜುನ ಖರ್ಗೆ ನೇತೃತ್ವದಲ್ಲಿ ಹೆಸರನ್ನ ಫೈನಲ್ ಮಾಡಲಾಗಿದೆ ಯಾವುದೇ ರೀತಿಯಾದಂತ ಗೊಂದಲ ಇಲ್ಲ ಏಕೈಕ ಸಿಎಂ ಅಂದ್ರೆ ಅದು ಸಿದ್ದರಾಮಯ್ಯನವರೇ ಹಂಚಿಕೆ ಅದು ಇದು ಯಾವುದು ಇಲ್ಲ ಅಂತ ನಿಖರವಾದಂತ ಮಾಹಿತಿಯನ್ನ ನೀಡಿದ್ದು ಟಿವಿ 5 ಕನ್ನಡ ಮಾತ್ರ ಸಂಪೂರ್ಣವಾದಂತ ಮಾಹಿತಿಯನ್ನ ಪಡೆದೆ ಗ್ರೌಂಡ್ ರಿಪೋರ್ಟ್ ಏನಿದೆ ವಾಸ್ತವ ಸ್ಥಿತಿಗತಿ ಏನಿದೆ ಅದನ್ನ ಜನರ ಮುಂದೆ ನೇರವಾಗಿ ಇಡುವಂತ ಪ್ರಯತ್ನವನ್ನ ಪ್ರಾಮಾಣಿಕವಾಗಿ ಮಾಡಿದ್ದು ನಿಮ್ಮ ಟಿವಿ 5 ಕನ್ನಡ ಯಾವುದೇ ರೀತಿಯಾದಂತ ಅಂತೆ ಕಂತೆ ಸುದ್ದಿಗಳನ್ನ ನಾವು ಹಾಕಿಲ್ಲ ಹಾಕೋದು ಇಲ್ಲ ಏನು ನಿಜವಾದಂತ ವಿಚಾರಗಳು ಇದೆ ಸ್ಪಷ್ಟವಾದಂತ ಕ್ಲಾರಿಟಿ ಇರುವಂತ ವಿಷಯಗಳು ನಾವು ಅದನ್ನ ಮಾತ್ರ ಪ್ರಸಾರ ಮಾಡಿದ್ದೇವೆ ಅಂತೆ ಕಂತೆ ಯಾವುದಕ್ಕೂ ಟಿವಿ 5 ಕನ್ನಡ ಯಾವತ್ತೂ ಸೊಪ್ಪು ಹಾಕಿಲ್ಲ ನಿಜವಾದ ನಿಖರವಾದ ಸ್ಪಷ್ಟವಾದ ಗೊಂದಲ ಇಲ್ಲದಂತ ಸುದ್ದಿಗಳನ್ನ ಪ್ರಸಾರ ಮಾಡುವಂತ ಏಕೈಕ ಸುದ್ದಿ ವಾಹಿನಿ ಅಂತಂದ್ರೆ ಅದು ನಿಮ್ಮ ಟಿವಿ 5 ಕನ್ನಡ ಸಿದ್ದರಾಮಯ್ಯನವರೇ ಸಿಎಂ ಆಗ್ತಾರೆ ಅಂತ ಡೇ 1 ಇಂದಲೂ ಕೂಡ ನಿಖರವಾದ ನಿರಂತರವಾದಂತ ವರದಿಯನ್ನ ಪ್ರಸಾರ ಮಾಡಿದ್ದು ನಿಮ್ಮ ಟಿವಿ 5 ಕನ್ನಡ दशरथ लाइव ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ದಶರಥ ನಿಖರವಾಗಿ ನಿರಂತರವಾಗಿ ಸಿದ್ದರಾಮಯ್ಯನವರೇ ಸಿಎಂ ಅಂತ ಹೇಳಿದಂತ ಏಕೈಕ ಚಾನೆಲ್ ಅಂತ ಅಂದ್ರೆ ಅದು ಟಿವಿ 5 ಕನ್ನಡ ಮಾತ್ರ ಯಾವ ರೀತಿಯಾಗಿ ಪ್ರಾಮಾಣಿಕವಾಗಿ ನಮ್ಮ ಬದ್ಧತೆಯನ್ನ ನಾವು ಉಳಿಸಿಕೊಂಡು ಬಂದಿದ್ದೀವಿ ಅಂತ ನೋಡಿ ಚುನಾವಣಾ ಪೂರ್ವದಲ್ಲಿ ಒಪಿನಿಯನ್ ಪೋಲ್ ಮಾಡಿದ್ವಿ ಯಾಕೆಂದ್ರೆ ಚುನಾವಣಾ ಪೂರ್ವದಲ್ಲಿ ನಾವು ಯಾವುದೇ ಕಾರಣಕ್ಕೂ ಪ್ರೀ ಪೋಲ್ ಸರ್ವೆಗಳು ಮಾಡಲಿಕ್ಕೆ ಅವಕಾಶ ಇರಲಿಲ್ಲ ಒಪಿನಿಯನ್ ಪೋಲ್ ಸರ್ವೆ ಮಾಡಿದಂತ ಸಂದರ್ಭದಲ್ಲೂ ಕೂಡ ಟಿವಿ 5 ಸ್ಪಷ್ಟವಾಗಿ ಹೇಳಿತ್ತು ಈ ಸಂದರ್ಭದಲ್ಲಿ ಬರುವಂತ ಅಂಕಿ ಅಂಶಗಳು ನಿಖರವಾಗಿ ಇಷ್ಟೇ ಇರುತ್ತೆ ಅಂತ ಹೇಳಿ ಫಲಿತಾಂಶ ಬಂದ ನಂತರದಲ್ಲಿ ನೋಡಿ ಅನೇಕ ವ್ಯತ್ಯಾಸಗಳಾಯಿತು ಅನೇಕ ರೀತಿಯ ಸರ್ವೆಗಳು ಅನೇಕ ರೀತಿಯ ಅಂಕಿ ಅಂಶಗಳನ್ನು ತೋರಿಸಿದ್ರು ಆದರೆ ಟಿವಿ 5 ನಿಖರವಾದ ಅತ್ಯಂತ ಜನಮಾನಸದಲ್ಲಿರುವಂತ ಆಶಯಗಳನ್ನು ತಿಳಿದುಕೊಂಡೆ ಸರ್ವೆ ಮಾಡಿತ್ತು ಟಿವಿ 5 ಆವತ್ತಿನ ನಂಬರ್ಸ್ ಇವತ್ತಿನ ಫಲಿತಾಂಶದ ನಂಬರ್ಸ್ ಗಳನ್ನು ತಾಳೆ ಹಾಕಿದ್ರೆ ಟಿವಿ 5 ಅಕ್ಯುರೇಟ್ ಆಗಿ ಸರ್ವೆ ಮಾಡಿದೆ ಅನ್ನೋದನ್ನ ನಮಗೆ ಗೊತ್ತಾಗುತ್ತೆ ಮಾಡಿದ್ವಿ ಕೂಡ ಜೊತೆಗೆ 13 ರಂದು ಫಲಿತಾಂಶ ಪ್ರಕಟ ಆಗುತ್ತೆ ಫಲಿತಾಂಶ ಪ್ರಕಟವಾದ ನಂತರದಲ್ಲಿ ಊಹಾಪೋಹಗಳು ಅಂತಕಂತೆಗಳು ತೇಲಿ ಬಿಡುವಂತ ಸುದ್ದಿಗಳು ಅಥವಾ ಚಪಾತಿ ಸುದ್ದಿಗಳು ಈ ರೀತಿ ಅನೇಕ ರೀತಿಯ ವ್ಯಾಖ್ಯಾನ ಅನೇಕರು ನಿನ್ನೆಯಿಂದ ಪ್ರಶ್ನೆ ಮಾಡ್ತಾ ಇದ್ದರು ಏನಿದು ಚಪಾತಿ ಸುದ್ದಿ ಅಂತ ನಿಖರವಾಗಿ ಅಂದಾಜು ಅಂದ್ರೆ ನಿಖರವಾಗಿ ಗೊತ್ತಿಲ್ಲದೆ ಯಾವುದೇ ರೀತಿಯ ಮೂಲಗಳಿಲ್ಲದೆ ಸುಮ್ಮನೆ ಹರಿಬಿಡುವಂತ ಸುದ್ದಿಗಳನ್ನು ನಾವು ಚಪಾತಿ ಸುದ್ದಿಗಳು ಅಂತ ಕರೀತೇವೆ ಆ ರೀತಿಯ ಊಹಾಪೋಹಗಳಿದ್ದಾವಲ್ಲ ಆ ಊಹಾಪೋಹಗಳಿಗೆ ಯಾವತ್ತೂ ಕೂಡ ಟಿವಿ 5 ಸ್ಕ್ರೀನ್ ಅಲ್ಲಿ ಜಾಗ ಇಲ್ಲ ಟಿವಿ 5 ಸ್ಕ್ರೀನ್ ಅಲ್ಲಿ ಊಹಾಪೋಹಗಳ ಸುದ್ದಿಗೆ ಜಾಗ ಇಲ್ಲ ಅಂತಕಂತೆಗಳಿಗೆ ಜಾಗ ಇಲ್ಲ ಉನ್ನತ ಮೂಲಗಳ ಮಾಹಿತಿಯನ್ನ ಆವತ್ತೇ ಕಲೆ ಹಾಕಿದ್ವಿ ನಾವು ಆವತ್ತೇ ನಾವು ಸ್ಪಷ್ಟವಾಗಿ ನೇರವಾಗಿ ಬಠ ಬಹಿರಂಗವಾಗಿ ಹೇಳಿದ್ವಿ ಟಿವಿ 5 ಹೇಳಿದಂತೆ ಈಗ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿಯಾಗಿದ್ದಾರೆ ನೋಡಿ ಅನೇಕ ರೀತಿಯ
रीति गोंद सृष्टिमंत ने संजे वर्गू ने रात्रि वर्गू ऐने गोंद मध्यान रीति मतलब सायंकाल रीति मतलब अनेक सोशियल मीडिया अथवा इतर मध्यम बेरे रीतिया चर्चे नड़ीत सदर्भली अत्यंत स्फुटवा टीवी फाइव अदे गट्टी निलुविगे बद्धवा जो स्टिकोन टीवी फाइव ऐन है अदे स्टिकोन टीवी फाइव है सिद्धरामय्य मुख्यमंत्री आगतारे सिद्धरामय्यवरन्न होरतागि बेरे यारू कूड मुख्यमंत्री आगोदिल्ल सिद्धरामय्य मुख्यमंत्री आगबेकन्नुव कारणगळेनु हैकमांड याव कारणक्कागि सिद्धरामय्यवरन्न ओप्पिकोंडिदे एन्नुव संपूर्ण माहितियन्न निम्म मुंदे इट्टिद्वि जोतेगे यारू कूड कले हाकद हागे यारू कूड योचने माडद हागे अनेक अंशगळु टीवी फाइनल्ली प्रसार आगिद्दावे हेळि केळि राष्ट्रीय नायकरु कूड सिद्धरामय्य अवरे मुख्यमंत्री आगबेकु अंत करे माडि राहुल गांधीगे मातनाडिरुवंतद्दु अभिप्रायगळन्नु हेळिरुवंतद्दु स्पष्टवागि प्रसार माडिद्दु टीवी फाइव याकेंत हेळिद्रे ममता बैनर्जी स्टालिन अखिलेश यादव शरद पवार ಜೊತೆಗೆ ಚಂದ್ರಶೇಖರ್ ರಾವ್ ಸೇರಿದಂತೆ ಅನೇಕ ರಾಷ್ಟ್ರಮಟ್ಟದ ನಾಯಕರು ಸಿದ್ದರಾಮಯ್ಯ ಅವರನ್ನು ಆಯ್ಕೆ ಮಾಡಿ ಸಿದ್ದರಾಮಯ್ಯ ಅವರನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡಿ ಅಂತ ಹಕ್ಕೊತ್ತಾಯವನ್ನ ಮಾಡಿದ್ರು ಯಾಕೆ ಅಂತ ಹೇಳಿದ್ರೆ ಇದು ದೇಶದ ರಾಜಕೀಯ ಭವಿಷ್ಯದ ಮೇಲೆ ಅತ್ಯಂತ ದೊಡ್ಡ ಪ್ರತಿಫಲನ ಕೊಡುತ್ತೆ ಅತ್ಯಂತ ದೊಡ್ಡ ಮಟ್ಟದ ರಿಫ್ಲೆಕ್ಷನ್ ಕೊಡುತ್ತೆ ಈ ಕಾರಣದಿಂದಾಗಿ ಬಹಳಷ್ಟು ನಾವು ಅಕ್ಯುರೇಟ್ ಆಗಿ ನಿಖರವಾದಂತ ಮಾಹಿತಿಯನ್ನ ಮುಂದಿಟ್ಟು ಜನರ ಮುಂದೆ ಇಟ್ಟಿದ್ವಿ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಈಗಲೂ ನಾವು ಹೇಳ್ತಾ ಇದ್ದೇವೆ ಈಗಲೂ ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ಮಾಹಿತಿ ಇದೆ 2.5 ವರ್ಷ ಸಿದ್ದರಾಮಯ್ಯ ಅಂತೆ ಇನ್ನುಳಿದ 2.5 ವರ್ಷ ಡಿ ಕೆ ಶಿವಕುಮಾರ್ ಅಂತೆ ನೀವು ಗಮನಿಸಿ ಗಮನಿಸಿ ಎಐಸಿಸಿ ಯ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಮಾತುಗಳನ್ನು ಅಥವಾ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಮಾತುಗಳನ್ನು ಗಮನಿಸಿ ಎಲ್ಲಾದರೂ ಎರಡೂವರೆ ವರ್ಷದ ಸೂತ್ರ ಚರ್ಚೆ ಆಗಿದೆಯಾ ಯಾವ ನಾಯಕರ ಬಾಯಿಂದಾದರೂ ಹೇಳಿಕೆ ಬಂದಿದೆಯಾ ಹೈಕಮಾಂಡ್ ನಾಯಕರು ಹೇಳಿದ್ದಾರಾ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ದಾರಾ ಸುರ್ಜೇವಾಲಾ ಹೇಳಿದ್ದಾರಾ ವೇಣುಗೋಪಾಲ್ ಹೇಳಿದ್ದಾರಾ ಯಾರ ಬಾಯಲ್ಲೂ ಬರದಂತ ಮಾತುಗಳು ಕೆಲ ಮಾಧ್ಯಮಗಳಲ್ಲಿ ಅಥವಾ ಕೆಲ ಸೋಶಿಯಲ್ ಮೀಡಿಯಾಗಳಲ್ಲಿ 50-50 ಫಾರ್ಮುಲಾ 50-50 ಫಾರ್ಮುಲಾ ಅಂತ ಹೇಳ್ಕೊಳ್ತಾ ಇದ್ದಾರೆ ನಾವು ಖಚಿತವಾಗಿ ಒಂದೇ ಮಾಹಿತಿಯನ್ನ ಕೊಡ್ತಾ ಇದ್ದೀವಿ ಅದು 50-50 ಫಾರ್ಮುಲಾ ಇಲ್ಲವೇ ಇಲ್ಲ 50-50 ಫಾರ್ಮುಲಾ ಯಾವ ಕಾರಣಕ್ಕೂ ಕೂಡ ವರ್ಕ್ ಔಟ್ ಆಗಲ್ಲ 5 ವರ್ಷಕ್ಕೆ ಇಡಿ ಪೂರ್ಣಾವಧಿಗೆ ಮುಖ್ಯಮಂತ್ರಿ ಆಗಿರ್ತಾರೆ ಸಿದ್ದರಾಮಯ್ಯ ಅನ್ನೋದನ್ನ ಈಗಲೂ ಕೂಡ ಅಷ್ಟೇ ಸ್ಪಷ್ಟವಾಗಿ ಅಷ್ಟೇ ನೇರವಾಗಿ ಎಲ್ಲ ಮಾಹಿತಿಗಳನ್ನ ಕಲೆ ಹಾಕಿ ಎಲ್ಲ ಲೆಕ್ಕಾಚಾರಗಳನ್ನು ತಾಳೆ ಹಾಕಿ ವಿಶ್ವಾಸಾರ್ಹ ಸುದ್ದಿಗಾಗಿ ನೋಡ್ತಾ ಇರಿ ಟಿವಿ 5 ಅನ್ನುವಂತದ್ದು ಈ ಬೇಸ್ ನಲ್ಲೇ ನಾವು ಕೆಲಸವನ್ನ ಮಾಡ್ಕೊಂಡು ಬರ್ತಾ ಇದ್ದೀವಿ ನಮ್ಮಲ್ಲೇ ಮೊದಲು ನಾವೇ ಮೊದಲು ನಾವೇ ಹೆಡ್ ಕ್ವಾರ್ಟರ್ಸ್ ಅನ್ನುವಂತ ಲೇಬಲ್ ಅನ್ನು ಅಂಟಿಸಿಕೊಳ್ಳಬೇಕು ಅನ್ನುವಂತ ಜಿದ್ದಿಗೆ ಬಿದ್ದವರು ನಾವಲ್ಲ ನಮ್ಮದೇ ಫಲಶ್ರುತಿ ಅಂತ ಹಾಕೋಬೇಕು ಅನ್ನುವಂತ ಜಿದ್ದಿಗೆ ಬಿದ್ದವರು ಕೂಡ ನಾವಲ್ಲ ಜನರ ವಿಶ್ವಾಸವನ್ನ ಗಳಿಸೋದ್ರಲ್ಲಿ ಮತ್ತೊಮ್ಮೆ ನಾವು ಯಾವ ರೀತಿಯಾಗಿ ಸಕ್ಸೆಸ್ ಆಗಿದ್ದೀವಿ ಗಾಳಿಯಲ್ಲಿ ಗುಂಡ ಹಾರಿಸುವಂತ ಸುದ್ದಿಗಳನ್ನು ಪ್ರಸಾರ ಮಾಡದೆ ಖಂಡಿತವಾಗಿಯೂ ಕೂಡ ನಮ್ಮ ಟ್ಯಾಗ್ ಲೈನ್ ಗೆ ಸಂಬಂಧಪಟ್ಟಂತೆ ಇದು ವಾಸ್ತವದ ಪ್ರತಿರೂಪ ಅಂತ ಹೇಳ್ತೇವೆ ಆ ವಾಸ್ತವವನ್ನ ಇಡಿ ರಾಜ್ಯದ ಜನರ ಮುಂದೆ ತೆರೆದಿಟ್ಟಿದ್ದೇವೆ ಪ್ರತಿನಿತ್ಯವೂ ಕೂಡ ನಮ್ಮ ಚಾನೆಲ್ ಅಂತ ನೋಡುವಂತವರು ಪ್ರತಿಯೊಬ್ಬರು ಕೂಡ ಹೇಳ್ತಾರೆ ಅದನ್ನ ಗಮನಿಸಿದ್ದಾರೆ ಟಿವಿ 5 ಮಾತ್ರ ಸತ್ಯ ಹೇಳಿದೆ ಟಿವಿ 5 ಮಾತ್ರ ನಿಜವಾದ ಅಂಕಿ ಅಂಶಗಳನ್ನು ಇಟ್ಟಿದೆ ಟಿವಿ 5 ಮಾತ್ರ ಸತ್ಯದ ಪರವಾಗಿ ನಿಂತುಕೊಂಡಿದೆ ಸತ್ಯವನ್ನೇ ಹೇಳ್ತಾ ಇದೆ ಅನ್ನೋದನ್ನ ಪದೇ ಪದೇ ಅದು ರುಜುವಾತಾಗ್ತಾ ಇದೆ ಈ ಬಾರಿಯೂ ಕೂಡ ಅದು ರುಜುವಾತಾಗಿದೆ ಇನ್ನು ಮುಂದೆಯೂ ಕೂಡ ನಾವು ಹೇಳ್ತಾ ಇದ್ದೀವಿ ನೋಡಿ ನಾವು ನಮ್ಮ ಸುದ್ದಿಗಳನ್ನು ನೋಡ್ತಾ ನಿಧಾನಕ್ಕೆ ನಮ್ಮ ಕಡೆ ವಾಲುವಂತವರು ಅನೇಕರು ಇದ್ದಾರೆ ನಿಧಾನವಾಗಿ ನಮ್ಮನ್ನು ಫಾಲೋ ಮಾಡುವಂತವರು ಅನೇಕರು ಇದ್ದಾರೆ ನಿಧಾನವಾಗಿ ಒಂದು ಸಲ ಅನೇಕ ರೀತಿಯ ವಿರೋಧಾಭಾಸಗಳನ್ನು ನೋಡ್ತೇವೆ ಎಲ್ಲ ಮಾಧ್ಯಮಗಳು ಒಂದು ಕಡೆ ಹೋಗ್ತಾ ಇದ್ದಿರಬೇಕಾದ್ರೆ ಟಿವಿ 5 ಸತ್ಯದ ಕಡೆ ಹೋಗ್ತಾ ಇರುತ್ತೆ ಟಿವಿ 5 ಒಂದು ವಿಚಾರವನ್ನ ಹೇಳ್ತಾ ಇರುತ್ತೆ ಅದರ ವಿರುದ್ಧವಾಗಿ ಎಲ್ಲ ಮಾಧ್ಯಮಗಳು ಸೋಶಿಯಲ್ ಮಾಧ್ಯಮಗಳು ಕೂಡ ಹೇಳ್ತಾ ಇರುತ್ತೆ ಆನಂತರದಲ್ಲಿ ಸತ್ಯ ಗೊತ್ತಾದಾಗ ನಾವು ಹೇಳಿದ್ವಿ ನಿನ್ನೆ ಹೇಳಿದ್ವಿ ನಿನ್ನೆ ಬೆಳಗ್ಗೆ ಹೇಳಿದ್ವಿ ನಿನ್ನೆ ಮಧ್ಯಾಹ್ನ ಹೇಳಿದ್ವಿ ರೀ ಸ್ವಾಮಿ 13ನೇ ತಾರೀಕು ಫಲಿತಾಂಶ ಪ್ರಕಟವಾದ ದಿನ ಸಂಜೆ ನಾವು ಗಂಟಾಘೋಷವಾಗಿ ಹೇಳಿದ್ವಿ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಅಂತ 5 ದಿನಗಳ ಹಿಂದೆ ನಾವೇನು ಭವಿಷ್ಯ ಹೇಳಿರಲಿಲ್ಲ ನಾವು ಗಾಳಿಯಲ್ಲಿ ಗುಂಡು ಹಾರಿಸಿರಲಿಲ್ಲ ಅಥವಾ ಬೇರೆ ಯಾವುದೇ ರೀತಿಯ ನಾವು ಚಪಾತಿಗಳನ್ನು ಹಾಕಿರಲಿಲ್ಲ ನಾವು ಹೇಳಿದ್ದು ಅತ್ಯಂತ ನಿಖರವಾದ
ವಿಶ್ವಸನೀಯ ಮೂಲಗಳ ಮಾಹಿತಿ ಹೈಕಮಾಂಡ್ ಮೂಲಗಳ ಮಾಹಿತಿ ಜೊತೆಗೆ ಬದಲಾದ ಸನ್ನಿವೇಶದಲ್ಲಿ ಬದಲಾದಂತೆ ಬದಲಾದ ಸನ್ನಿವೇಶದಲ್ಲಿ ಬದಲಾದ ಸುದ್ದಿಗಳನ್ನು ಪ್ರಸಾರ ಮಾಡಿದಂತೆ ನಾವು ಖಂಡಿತವಾಗೂ ಕೂಡ ಸುದ್ದಿಗಳನ್ನು ಪ್ರಸಾರ ಮಾಡಿಲ್ಲ ನಿಲುವು ತೆಗೆದುಕೊಂಡದಕ್ಕೆ ಸ್ಪಷ್ಟತೆ ಇತ್ತು ತೆಗೆದುಕೊಂಡ ನಿಲುವಿಗೆ ಬದ್ಧತೆ ಇತ್ತು ತೆಗೆದುಕೊಂಡ ನಿಲುವಿನ ಹಿಂದೆ ಸತ್ಯ ಇತ್ತು ಅನ್ನೋದನ್ನ ಯಾರು ಕೂಡ ಮರಿಬಾರದು ಹೀಗಾಗಿ ನಮ್ಮ ನಿಲುವು ಯಾವತ್ತಿದ್ರು ಅಚಲ ಒಮ್ಮೆ ಸುದ್ದಿ ಕೊಟ್ಟು ಅದನ್ನ ಮತ್ತೆ ವಾಪಸ್ ತೆಗೆದುಕೊಳ್ಳುವಂತ ಹಂತದಲ್ಲಿ ನಾವು ಯಾವ ಕ್ಷಣದಲ್ಲೂ ಕೂಡ ನಿಂತಿಲ್ಲ ಅಂತ ಘಂಟಾಘೋಷವಾಗಿ ಹೇಳಬೇಕಾಗುತ್ತೆ ಟಿವಿ 5 ವೀಕ್ಷಣೆ ಮಾಡಿದಂತ ಪ್ರತಿಯೊಬ್ಬರಿಗೂ ಕೂಡ ಇದು ಹೌದು ಇದು ಅತಿಶಯ ಏನು ಅಲ್ಲ ತುಂಬಾ ಹೆಚ್ಚುಗಾರಿಕೆ ಏನು ಅಂತ ನನಗೇನು ಅನಿಸ್ತಾ ಇಲ್ಲ ಇರುವಂತ ಅಂಶವನ್ನ ಜನಗಳ ಮುಂದಿಟ್ಟಿದೆ ಟಿವಿ 5 ಹೀಗಾಗಿ ರಾಜ್ಯದ ಜನ ನಮ್ಮನ್ನ ಒಪ್ಪಿಕೊಂಡಿದ್ದಾರೆ ರಾಜ್ಯದ ಜನ ನಮ್ಮನ್ನ ಒಪ್ಪಿಕೊಂಡಿದ್ದಾರೆ ಸತ್ಯವನ್ನ ಹೇಳಿದ್ದಕ್ಕೆ ಸಂದಿರುವಂತ ಜಯ ಇದು ಅಂತ ನಾನು ಕೂಡ ಭಾವಿಸುತ್ತೇನೆ ನೀತಿ ಇನ್ನೊಂದು ಕಡೆಯಲ್ಲಿ ದಶರಥ್ ನಾವು ನೋಡೋದಾದ್ರೆ ಯಾವುದೋ ಒಂದು ಅಂದಾಜಿನ ಮೇಲೆ ಸುದ್ದಿಯನ್ನ ಮಾಡದೆ ಸತ್ಯಕ್ಕೆ ಹತ್ತಿರವಾಗಿ ಅದರ ಜೊತೆಗೇನೆ ಇನ್ಸೈಡ್ ಸ್ಟೋರಿ ಏನಿದೆ ಏನು ಆಗ್ತಾ ಇದೆ ಬೇರೆ ರಾಜ್ಯದ ಸಿಎಂ ಗಳು ಕೂಡ ಕರೆ ಮಾಡಿ ಏನು ಹೇಳಿದ್ರು ಯಾರ್ಯಾರು ಮಾಡಿದ್ರು ಅದರ ಜೊತೆಗೆ ಸಿದ್ದರಾಮಯ್ಯನವರ ಒಂದು ಸ್ಟ್ರಾಟಜಿಯನ್ನ ನೋಡಿ ಹೈಕಮಾಂಡ್ ನಾಯಕರು ಥ್ರಿಲ್ ಆಗಿದ್ದಾರೆ ಅನ್ನುವಂತ ವಿಚಾರ ಕೂಡ ಸೋ ಇದೆಲ್ಲವನ್ನ ಸತ್ಯಕ್ಕೆ ಹತ್ತಿರವಾದಿದ್ದು ಮತ್ತು ಇನ್ಸೈಡ್ ಸ್ಟೋರಿಯನ್ನ ಎರಡನ್ನು ಬ್ಯಾಲೆನ್ಸ್ ಮಾಡಿದಂತ ಏಕೈಕ ಸುದ್ದಿ ವಾಹಿನಿ ನಮ್ಮದು ಟಿವಿ 5 ಕನ್ನಡ ಅದರ ಬಗ್ಗೆ ಮಾತಾಡೋದಾದ್ರೆ ನೀತಿ ಅದನ್ನ ನಾನು ಅತ್ಯಂತ ಹೆಮ್ಮೆಯಿಂದ ನನ್ನ ಟಿವಿ 5 ಬಗ್ಗೆ ಹೇಳ್ಕೊಳ್ಳಬೇಕಾಗುತ್ತೆ ನನ್ನ ಹೆಮ್ಮೆಯ ಟಿವಿ 5 ಪ್ರತಿಯೊಂದು ಕೂಡ ಸತ್ಯವನ್ನ ಜನರ ಮುಂದಿಟ್ಟ ಹೋಗಿದೆ ಅದರ ಕಾರಣಗಳ ಸಮೇತವಾಗಿಯೂ ಕೂಡ ಯಾವ ಕಾರಣಕ್ಕೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಬೇಕು ಅಂತ ಹೈಕಮಾಂಡ್ ನಿರ್ಧಾರವನ್ನ ತೆಗೆದುಕೊಂಡಿದೆ ಎನ್ನುವ ಕಾರಣಗಳನ್ನು ರಾಜ್ಯದ ಜನರ ಮುಂದೆ ಇಟ್ಟಿದ್ದೇವೆ ರಾಜ್ಯದ ಜನ ಅದನ್ನ ಹೌದು ಇದು ಸತ್ಯ ಅಂತ ಒಪ್ಪಿಕೊಂಡಿದ್ದಾರೆ ನೋಡಿ ನೆನ್ನೆ ಬೆಳವಣಿಗೆಗಳನ್ನು ಸೂಕ್ಷ್ಮವಾಗಿ ಗಮನಿಸಿ 11 ಗಂಟೆಗೆ ಬಹಳ ಎಲ್ಲ ಬಹುತೇಕ ಮಾಧ್ಯಮಗಳಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅಂತ ಬಂತು ಸಿದ್ದರಾಮಯ್ಯ ಮುಖ್ಯಮಂತ್ರಿ ನಂತರದಲ್ಲಿ ಡಿಸಿಎಂ ಗಳು ಮೂವರು ಅಂತ ಬಂತು ಆ ರೀತಿ ಅನೇಕ ರೀತಿಯ ಊಹಾಪೋಹಗಳು ಅನೇಕ ರೀತಿಯ ಚಂಚಲಮಯ ವಾತಾವರಣ ಸೃಷ್ಟಿ ಮಾಡುವಂತ ಗೊಂದಲಮಯ ವಾತಾವರಣ ಸೃಷ್ಟಿ ಮಾಡುವಂತ ಅನೇಕ ಸುದ್ದಿಗಳು ಹರಡತಾ ಹೋಯಿತು ಆದರೆ ಟಿವಿ 5 ಬೆಳಗ್ಗೆಯಿಂದ ಸಂಜೆವರೆಗೂ ಹೇಳ್ತಾ ಇತ್ತು ನೋ ಗೊಂದಲ ನಥಿಂಗ್ ಯಾವ ಗೊಂದಲಗಳು ಇಲ್ಲ ಯಾವುದೇ ರೀತಿ ಅವಕಾಶ ಇಲ್ಲ ಹೈಕಮಾಂಡ್ ಈಗಾಗಲೇ ಸ್ಪಷ್ಟವಾದ ತೀರ್ಮಾನವನ್ನು ತೆಗೆದುಕೊಂಡಿದೆ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿಗಳು ಅಂತ ಹೇಳಿಬಿಟ್ಟಿದೆ ಆದರೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಅಂತ ಘೋಷಣೆಯಾದ ನಂತರದಲ್ಲಿ ಡಿ ಕೆ ಶಿವಕುಮಾರ್ ಹಾಗೂ ಅವರ ಬೆಂಬಲಿಗರಲ್ಲಿ ಉಲ್ಬಣವಾಗಿದ್ದಂಥ ಅಸಮಾಧಾನದ ಹೊಗೆಯನ್ನು ಸಮಾಧಾನ ಮಾಡುವಂಥ ಅತಿದೊಡ್ಡ ಟಾಸ್ಕ್ ಸವಾಲ್ ಕಾಂಗ್ರೆಸ್ನ ಹೈಕಮಾಂಡ್ ಮುಂದಿತ್ತು ನಿರ್ಧಾರದಲ್ಲಿ ಯಾವುದೇ ಬದಲಾವಣೆ ಆಗೋದಿಲ್ಲ ಸಿದ್ದರಾಮಯ್ಯ ಸಿಎಂ ಅನ್ನೋ ನಿರ್ಧಾರದಲ್ಲಿ ಬದಲಾವಣೆ ಆಗೋದಿಲ್ಲ ಬೇಕಾದರೆ ನಿನ್ನೆ ನೋಡಿ ಸಂಜೆ 5 ಗಂಟೆಗೆ ಸಿಎಂ ನಿರ್ಧಾರ ಹೈಕಮಾಂಡ್ನ ನಿರ್ಧಾರ ಅಚಲ ಅಂತ ಹೇಳಿದ್ವಿ ನಾವು ಬದಲಾವಣೆ ಆಗೋದಿಲ್ಲ ಅಂತ ಹೇಳಿದ್ವಿ ನಾವು ಅದು ಸತ್ಯ ಆಗಿದೆ ಮುಖ್ಯಮಂತ್ರಿಗಳ ನಿರ್ಧಾರದ ವಿಚಾರದಲ್ಲಿ ಹೈಕಮಾಂಡ್ ತೆಗೆದುಕೊಂಡ ತೀರ್ಮಾನ ಅಚಲವಾಗಿದೆ ಬದ್ಧತೆಯಿಂದ ಅದನ್ನು ಮುಂದುವರಿಸ್ಕೊಂಡು ಹೋಗುತ್ತೆ ನಿರ್ಧಾರದಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅಂತ ನಾವು ನಿನ್ನೆ ಹೇಳಿದ್ವಿ ಆ ಬದಲಾವಣೆ ಇಲ್ಲದಂತೆ ಈಗ ಹೈಕಮಾಂಡ್ ಸ್ಪಷ್ಟವಾಗಿ ಅಧಿಕೃತವಾಗಿ ಘೋಷಣೆ ಮಾಡಿದೆ ಕೆಲವಷ್ಟು ಸಂಜೆ ಬೆಳಗು ನಿನ್ನೆ ಸಂಜೆಯಲ್ಲಿ ಇಲ್ಲ ಇದು ಹೆಚ್ಚು ಕಮ್ಮಿ ಆಗಿಬಿಡುತ್ತೆ ತುಂಬ ಗೊಂದಲ ಆಗಿಬಿಡುತ್ತೆ ತುಂಬ ಗೊಂದಲಮಯ ಸನ್ನಿವೇಶಗಳಿದ್ದಾವೆ ನಾನು ಗೊಂದಲಗಳಿಲ್ಲ ಯಾವುದೇ ಗೊಂದಲಗಳಿಗೆ ಆಸ್ಪದ ಇಲ್ಲ ಅಲ್ಲಿರುವಂತದ್ದು ಏಕೈಕ ಸವಾಲು ಡಿ ಕೆ ಶಿವಕುಮಾರ್ ಅವರನ್ನು ಮನವೊಲಿಸುವಂಥ ಏಕೈಕ ಸವಾಲಿದೆ ಅದನ್ನು ಮನವೊಲಿಸುವಲ್ಲಿ ಹೈಕಮಾಂಡ್ ನಿರತವಾಗಿದೆ ಬಿಟ್ಟರೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಎಂಬ ವಿಚಾರದಲ್ಲಿ ಗೊಂದಲ ಇಲ್ಲ ಅಂತ ಸ್ಪಷ್ಟವಾಗಿ ಘಂಟಾಘೋಷವಾಗಿ ಹೇಳಿದ್ದು ಟಿವಿ 5 ನೀತಿ ಓಕೆ ಧನ್ಯವಾದ ದಶರಥ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ